ರನ್ ಹೊಡೆಯುವಂಥ ಕೆಪಾಸಿಟಿ ಇರುವಂಥ ಪ್ಲೇಯರ್ಸ್ ಇವರಿಬ್ಬರು. ಇಂಟ್ರೆಸ್ಟಿಂಗ್ ಅಂತೂ ಇರುತ್ತೆ. ತುಂಬ ಅನುಭವ ಇದೆ, ನಮ್ಮ ಅನಿಲ್ ಹೇಳಿದ ಹಾಗೆ ತುಂಬ ಅನುಭವ ತಮ್ಮ ಹೆಗಲ ಮೇಲಿದೆ, ಜವಾಬ್ದಾರಿ ಇದೆ, ತಂಡವನ್ನು ಕೊಂಡೊಯ್ಯುವಂಥ ಒಂದು ಸಾಮರ್ಥ್ಯ ಇದೆ. ಆದರೆ ಅವಕಾಶ ಭಾಳ ಕಡಿಮೆ ಇದೆ, ಎಸೆತಗಳು ಭಾಳ ಕಡಿಮೆ ಇದೆ. ಆಸೆ ಇದೆ ಆದರೆ ಸಾಧ್ಯವಾ ಗಣೇಶ್? ಅವಕಾಶ ಆಪರ್ಚುನಿಟಿ ಅದು ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಇದೇ ರೀತಿ ಅನಿರುದ್ಧ್ ಜೋಶಿ ಅವರು ಬೌಲಿಂಗ್ ಮಾಡಿದ್ರು, ಸೂಪರ್ ಓವರು, 3 ಸಿಕ್ಸ್ ಹೊಡೆದಿದ್ರು ಗೌತಮ್. ಅದೇ ಗೌತಮ್ ಇದ್ದಾರೆ ಸ್ಟ್ರೈಕಲ್ಲಿ, ಇವರು ಆಫ್ ಸ್ಪಿನ್ನರ್ ತರುಣ್ ಸುಧೀರ್. ಇಂಟ್ರೆಸ್ಟಿಂಗು, ನೋಡ್ಬೇಕು ಏನಾಗುತ್ತೆ ಅಂತ. ಅಲ್ಲಿ ಅನಿರುದ್ಧ್ ಜೋಶಿ, ಬಟ್ ಆದರೆ ಇಲ್ಲಿ ಸುಧೀರ್ ಸಾಧ್ಯನಾ? ವ್ಯತ್ಯಾಸ ಇರುತ್ತೆ ಅವರಿಬ್ಬರು ಬೌಲಿಂಗ್ನಲ್ಲಿ. ತರುಣ್ ಸುಧೀರ್ ಏನು ಕಡಿಮೆ ಬೌಲರ್ ಅಲ್ಲ, ಅವ್ರೂ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವ್ರ ಸೈಜ್ ಮೇಲೆ ಹೋಗ್ಬೇಡಿ, ಅವ್ರು ಒಳ್ಳೆ ಕ್ರಿಕೆಟರೇ ಅವ್ರೂ. ಇಲ್ಲ ಆ ಥರ ಅಲ್ಲ ನಾನು ಹೇಳಿದ್ದು, ಏನು ಅಂತಂದರೆ ಏನೇ ಆದರೂ ಕೂಡ ಒತ್ತಡ ಭಾಳಷ್ಟಿದೆ. ಉತ್ತಮವಾದಂಥ ಹೊಡೆತ ಈ ಬಾರಿ ಸ್ವಾರ್ಯಾಗಿ ವಿಭಾಗದಲ್ಲಿ ದಬ್ಬಿದ್ದಾರೆ. 4 ಓಟಗಳನ್ನು ಗಳಿಸ್ಕೊಂಡಿದ್ದಾರೆ. ಅನಿಲ್ ಕುಮಾರ್ ಅವರು ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಭರ್ಜರಿ ಅದು ಬೌಂಡ್ರಿ. ಅನಿಲ್, ನಿಮ್ಮ ಮಾತಿಗೆ ಮನ್ನಣೆ ಸಿಕ್ಕಿದೆ? ನಾವು ನೋಡಿದೀವಲ್ಲ, ಜಸ್ಟ್ 4 ದಿವಸ ಆಗಿದೆ, ಅಲ್ಲಿವರೆಗೂ ಕೆ ಪಿ ಎಲ್ನ ನೋಡ್ತಾ ಇದ್ದಿದ್ರಿಂದ ಗೊತ್ತು. ಆ ಏರಿಯಾಸ್ ಹಾಕಿದ್ರೆ ಅವರು ಡೆಫಿನೆಟ್ಲಿ ಒಂದು ಬಿಗ್ ಹಿಟ್ಸ್ ಹೊಡೆಯುವಂಥ ಕೆಪಾಸಿಟಿ ಇರುವಂಥ ಪ್ಲೇಯರು ಸಿ ಎಂ ಗೌತಮ್ ಅವರು. ಇಲ್ಲಿ ಕಿಚ್ಚ ಸುದೀಪ್ ಅವರು ಸುಧೀರ್ ಅವ್ರನ್ನ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕಡೆಯಲ್ಲಿ ಉದ್ಭವ ಆಗಬಹುದೇನೋ ಗೊತ್ತಿಲ್ಲ ನನಗೆ. ಪಂದ್ಯ ಮುಗಿದ ಮೇಲೆ ಅದರ ಬಗ್ಗೆ ಮಾತನಾಡ್ಬೋದು. ಯಾರಿಗೂ ಗೊತ್ತಿಲ್ಲ, ಬಟ್ ಕೆ ಸಿ ಸಿ ಗೆಲ್ಲಬೇಕು ಅದೇ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಸೊ ಇದೊಂದು ಒಳ್ಳೆ ಓವರ್ ಆಗಿ ವಿಕೆಟ್ ಬಂದರೆ ಡೆಫಿನೆಟ್ಲಿ ಖುಷಿ ಪಡ್ತಾರೆ, ಇಲ್ಲಾಂದರೆ ಕೆ ಸಿ ಸಿ ಗೆಲ್ತು ಅಂತಲೇ ಅಂದ್ಕೊಂಡಿರ್ತಾರೆ. ಎಲ್ಲರಿಗೂ ಒಂದು ಒಕ್ಕರಲ ಮನವಿ ಏನು ಅಂತ, ಎಲ್ಲರಿಗೂ ಕೂಡ ಕೆ ಸಿ ಸಿ ಗೆಲ್ಲಬೇಕು ಅಂತಿರ್ತಾರೆ. ಆದರೆ ಒಳಗಡೆ ಒಂದು ಆಸೆ ಅನ್ನೋದು ಇರುತ್ತೆ, ನಾನು ಗೆಲ್ಲಬೇಕು, ನಮ್ಮ ತಂಡ ಗೆಲ್ಲಬೇಕು ಅನ್ನೋತಾನೆ, ಇಲ್ಲಾಂದರೆ ಹೋರಾಟ ನಡೆಸೋ ಅವಶ್ಯಕತೆ ಇಲ್ಲ. ಅದಂತೂ ಆ ಥರ ಕಾಂಪಿಟೇಟಿವ್ ಮೋಡ್ ಇರಲೇಬೇಕು, ಅದು ಇದ್ರೇ ಚಂದ. ಸುದೀಪ್ ಮತ್ತೊಮ್ಮೆ ಈ ಬಾರಿ ಒಂದು ಒಳ್ಳೆ ಅವಕಾಶ ಸಿಗುತ್ತಾ, ಈ ಬಾರಿ ಔಟ್. ಸುಧೀರ್ ಅವರ ಬೌಲಿಂಗ್ನಲ್ಲಿ ಅತ್ಯುತ್ತಮವಾದಂತಹ ಹೊಡೆತ ಪ್ರಯತ್ನದಲ್ಲಿ. ಅನಿಲ್ ಅವರೇ, ನಿಮ್ಮ ಮಾತು ಸತ್ಯವಾಗಿದೆ, ಸುಧೀರ್ ಅವರ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ, ಗುದ್ದರಿಯನ್ನು ಪಡೆದಿದ್ದ. ಪರವಾಗಿಲ್ಲ, ಅವರು ಬೌಂಡ್ರಿನೂ ಹೊಡೆದ್ರು, ಇವ್ರನ್ನ ಕಡೆಗಣಿಸಂಗಿಲ್ಲ ಅಂತ ಹೇಳಿದ್ವಿ, ಆ ರೀತಿ ವಿಕೆಟನ್ನು ಎತ್ತಿದ್ರು. ಸುಧೀರ್ ಅವರು ಸುಮಾರು ಈ ಥರ ಬೌಲಿಂಗ್ ಮಾಡಿದ್ದಾರೆ, ಈ ಒಂದು ಮಿಡ್ಲ್ ಮಾಡೋಕ್ಕಾಗಲಿಲ್ಲ ಸಿ ಎಂ ಗೌತಮ್ಗೆ. ಅವರ ಐಡಿಯಾ ಏನೋ ಇಂಟೆಂಟ್ ಕರೆಕ್ಟ್ ಆಗಿತ್ತು, ಬಟ್ ಕರೆಕ್ಟಾಗಿ ಅಂಡರ್ ದ ಬಾಲ್ ಹೋಗಿ ಅವರು ಮಿಡ್ಲ್ ಮಾಡೋಕ್ಕಾಗಲಿಲ್ಲ, ಅದರಂತೆ ಔಟ್ ಆಗಿದ್ದಾರೆ 15 ರನ್ಗೆ 7 ಬಾಲಲ್ಲಿ 96/5. ಹತ್ತು ಎಸೆತದಲ್ಲಿ 26 ಓಟ. ಸುಧೀರ್ ಒಂದು ಮ್ಯಾಜಿಕನ್ನು ಮಾಡಿದ್ದಾರೆ, ತಂಡಕ್ಕೆ ಒಂದು ಯಶಸ್ಸನ್ನು ಮತ್ತೊಂದು ಹುದ್ದಾರಿ ಪಡಿತಕ್ಕಂಥ ಸಾಧ್ಯತೆ ಇದೆ. ಆದರೆ ನೇರವಾಗಿ ಅಂಕಣವನ್ನು ಸೇರಿಕೊಂಡಿದ್ದಾರೆ, ಹಾಗಾಗಿ ಯಾವುದೇ ತೊಂದರೆ ಆಗಿಲ್ಲ. ಇಲ್ಲಿಂದ ಈಚೆಗೆ ಬೌಂಡ್ರಿ ಸಿಕ್ಸರ್ ಸುರಿಮಳೆ ಆಗಲೇಬೇಕು ಗೆಲ್ಲೋದಕ್ಕೆ, ಇಲ್ಲಾಂದರೆ ದೂರ ಹೋಗ್ತಾ ಇದೆ ಬ್ಯಾಟಿಂಗ್ ಟೀಮ್ ಕನಸು, ದೂರ ಆದಂಗೆ ಕಾಣ್ತಾ ಇದೆ. ಖಂಡಿತವಾಗಲದ ಔಟ್ ಆದಂಥ ಪರಿ ನಾವು ನೋಡ್ತಾ ಇದ್ದೀವಿ. ಸುಧೀರ್ ಅವರಿಗೆ ಅದ್ಭುತವಾದ ಯಶಸ್ಸು. ನೋಡಿದ್ಯಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ವಿಕೆಟ್ ತೆಗೆದ್ನೋ ಇಲ್ವೋ ಅಂತೇಳಿ ಸುದೀಪ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರಿ ನೋಡು, ನಿನ್ನ ಮನೆ ಕಡೆ ನಡಿ ಅಂತ ಹೇಳಿ ಅವರಿಗೆ ಆದೇಶವನ್ನು ಮಾಡಿಕೊಟ್ಟಿದ್ದಾರೆ ಸುಧೀರ್ ಅವರು. ಒಂದು ಸ್ನೇಹ ಮನೋಭಾವದಲ್ಲಿ ಅದನ್ನೆಲ್ಲ ಮಾತನಾಡೋದು ಸಹಜ. ರಭಸವಾಗಿ ಹೊಡೆದಿದ್ದಾರೆ, ಬೌಲರ್ ತಲೆ ಮೇಲೆ ಹೊಡೆದಿದ್ದಾರೆ, ಯಾವುದೇ ಅವಕಾಶ ಇಲ್ಲ, ಭರ್ಜರಿಯಾದ ಸಿಕ್ಸರ್. ರಿತೇಶ್ ಭಟ್ಕಲ್, ನಾ ಹೇಳಿ ಸಿ ಎಂ ಗೌತಮ್ ಜೊತೆಗೆ ಯಾರಾದರೂ ಈ ಒಂದು ಮೊತ್ತ ದಾಟಿಸ್ಬೇಕಾದ್ರೆ ರಿತೇಶ್ ಭಟ್ಕಲ್ ಅವರು ಇಂಪಾರ್ಟೆಂಟ್ ಆಗ್ತಾರೆ ಅಂತ. ಅವ್ರಿಗೂ ಎಬಿಲಿಟಿ ಇದೆ, ಸಿಕ್ಸ್ ಓಡಿ ಎಬಿಲಿಟಿ, ಅದನ್ನು ತೋರಿಸ್ಕೊಟ್ರು. ಅಂಡರ್ ದ ಬಾಲ್ ಬಂದು ಬ್ಯಾಟ್ ಸ್ಪೀಡ್ ಏನಿತ್ತು, ಬ್ಯಾಟ್ ಸ್ವಿಂಗ್ ಏನಿತ್ತು, ಸಿಕ್ಸರ್ ಏನೋ ಹೋಯಿತು, ಆಚೆ ಔಟ್ ಆಯಿತು. ಒಳ್ಳೆ ಅವಕಾಶ, ಆದರೆ ಇನ್ನು 8 ಎಸೆತದಲ್ಲಿ 19. ಬಹುಶಃ ಪ್ರೇಕ್ಷಕರೆಲ್ಲ ತುದಿಗಾಲಿನಲ್ಲಿ ನಿಂತಿರ್ತಾರೆ, ಇದು ಸಾಧ್ಯವಾ, ಇನ್ನು 8 ಎಸೆತ ಇದೆ. ಸುಧೀರ್ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ, ಮತ್ತೊಮ್ಮೆ ರಭಸವಾದಂಥ ಹೊಡೆತ, ಯಾವುದೇ ಅವಕಾಶ ಅಲ್ಲ, ಭರ್ಜರಿಯಾದ ಮತ್ತೊಂದು ಸಿಕ್ಸ. ಇದು ಫೀಟ್ ಯೂಸ್ ಮಾಡಿ ಅವ್ರಿಗೆ ಗೊತ್ತಿತ್ತು ಮುಂದೆ ಅಂತೂ ಹಾಕಲ್ಲ ಅಂತ, ಸ್ವಲ್ಪ ಲೆಂತ್ ಹಿಂದೆ ಹಾಕ್ತಾರೆ ತರುಣ್ ಸುಧೀರ್ ಅವರು ಅಂತ ಅವ್ರಿಗೆ ಮನವರಿಕೆ ಆಗಿತ್ತು. ಅದರಂತೆ ಫೀಟ್ ಯೂಸ್ ಮಾಡಿ ಪಿಚ್ ಆಫ್ ದ ಬಾಲ್ ಹೋಗಿ ಸ್ಟ್ರೇಟ್ ಥ್ರೂ ದ ಲೈನ್ ಹೊಡೆದಿದ್ದಾರೆ, ಒಂದು ಒಳ್ಳೆ ಹಿಟ್ಟು, ಹ್ಯಾಂಡ್ ಸ್ಪೀಡು ಚೆನ್ನಾಗಿತ್ತು, ಸಿಕ್ಸರ್.
ಬಹಳ ಅತ್ಯುತ್ತಮವಾದಂಥ ರಿತೇಶ್ ಭಟ್ಕಳನ್ನ ಮರೆಯೋ ಹಾಗೆ ಸಾಧ್ಯ ಇಲ್ಲ. ಸುಧೀರ್ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಉಂಟಾಗಿದ್ದಾರೆ, ಹಾಗೆ ಕಿಚ್ಚ ಸುದೀಪ್ ಕೂಡ ಡಗೌಟ್ಸ್ನಲ್ಲೂ ಕೂಡ ಎಲ್ಲರಿಗೂ ಆತಂಕ ಇದೆ, ಪ್ರೇಕ್ಷಕರಿಗೂ ಕೂಡ ಆತಂಕ. ಮತ್ತೊಮ್ಮೆ ರಭಸವಾದಂತ ಹೊಡೆತ, ಇದು ಕೂಡ ಆತರ ಒಂದು ಪಿಕಪ್ ಶಾಟ್, ಸ್ಲಾಗ್ ಸ್ವೀಪ್ ಹೊಡೆದಿದ್ದಾರೆ. ಇದು ಅಷ್ಟೇ, ಬೌಂಡ್ರಿಂದ ಆಚೆಗೆ ಸಿಕ್ಸರ್ ರಿತೇಶ್ ಭಟ್ಕಲ್ ಅವರು, ಅವ್ರು ತೋರಿಸಿದ್ದಾರೆ ಅವ್ರು ಯಾವ ಥರ ಕೆಪಾಸಿಟಿ ಇದೆ ಬ್ಯಾಟಿಂಗು. ಅವ್ರು ಒಂದು ಒಳ್ಳೆ ಆಲ್ರೌಂಡರ್ ಕೂಡ, ಕರ್ನಾಟಕ ಎ ಸೈಡ್ಗೆ ಆಡಿದಂಥವ್ರು. 109/5 ಇದು ನೋಡಬೇಕು, ಸಿಕ್ಸ್ ಇಲ್ಲ ಬೌಂಡ್ರಿ ಅಂತ, ಎಲ್ಲಿ ಬಿದ್ದಿದೆ ಅಂತ. ಕೊನೆಯಲ್ಲಿ ಆಲ್ಮೋಸ್ಟ್ ಕ್ಯಾಚ್ ಹಿಡಿಯೋದಕ್ಕೆ ಫೀಲ್ಡರ್ ಹೋಗಿದ್ದು, ಆಲ್ಮೋಸ್ಟ್ ಹತ್ರ ಬಂದಿದ್ದರು, ಸೊ ಜಡ್ಜ್ ಮಾಡೋಕ್ಕಾಗಲಿಲ್ಲ. ಓ ಜಸ್ಟ್ ಇನ್ಸೈಡ್ ಬಿದ್ದಿದೆಯಾ, ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಅವ್ರ ಕೈ ತಾಕ್ಬಿಟ್ಟು ಬೌಂಡ್ರಿ ಲೈನ್ ಒಳಗೆ ಬಿದ್ದಂಗಿದೆ. ಇನ್ನೊಂದು ಆ್ಯಂಗಲಲ್ಲಿ ನಾವು ನೋಡಬೇಕಾಗುತ್ತೆ, ಯಾಕಂದರೆ ಇಲ್ಲಿ ನಮಗೆ ಸರಿಯಾಗಿ ಗೋಚರವಾಗ್ತಾ ಇಲ್ಲ. ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ರೆ ಬಹುಶಃ ನಮಗೆ ಅರ್ಥವಾಗ್ಬೋದು. ಇದೊಂದು ಬೌಂಡ್ರಿನೇ ಇದು. ನಮ್ಮಿಲ್ಲಿ ಕೆ ಶ್ರೀನಾಥ್ ಅವರು ತುಂಬ ಐಸೈಟ್ ಚೆನ್ನಾಗಿದೆ, ಇಲ್ಲಿಂದಾನೇ ನೋಡಿ ಹೇಳ್ಬಿಟ್ರು, ಅವ್ರು ಒಳ್ಳೆ ಅಂಪೈರ್ ಕೂಡ. ಇಲ್ಲಿಂದ ನೋಡಿ ಜಿ ಕೆ ಅದು ಸಿಕ್ಸ್ ಅಲ್ಲಪ್ಪ ಬೌಂಡ್ರಿ ಅಂತ ಹೇಳೇಬಿಟ್ರು ಅವರು. ಯಾವುದೇ ತೊಂದರೆ ಇಲ್ಲ, ಬೌಂಡ್ರಿ ನಾಲ್ಕು ಓಟ ಗಳಿಸ್ಕೊಂಡಿದ್ದಾರೆ. ಆದರೆ ಒಂದು ಒಳ್ಳೆಯ ಓವರ್ ಅನ್ನ ನಾವು ನೋಡಿದ್ವಿ, ಸುಧೀರ್ ಅವರ ಒಂದು ಎಸೆತ ಬಹಳ ಉತ್ತಮವಾಗಿ ಥಳಿಸಿದ್ರು. ಒನ್ 113/5